ಪ್ರತಿ ವರ್ಷದಂತೆ ಈ ವರ್ಷವೂ ಯಲಹಂಕ ಬಳಿ ಬಿಎಂಎಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಉತ್ಸಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಉತ್ಸಾಹ 2019ರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಡಿ ಕುಣಿದು ಕುಪ್ಪಳಿಸಿ ಫುಲ್ ಎಂಜಾಯ್ ಮಾಡಿದ್ರು. ಅದರ ಝಲಕ್ ಇಲ್ಲದೆ ಬೆಂಗಳೂರು ಯಲಹಂಕ ಬಳಿಯ ಬಿಎಂಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಎರಡು ದಿನಗಳ ಉತ್ಸಾಹ 2019 ಕಾಲೇಜ್ ಫೆಸ್ಟ್ ಹಮ್ಮಿಕೊಳ್ಳಲಾಗಿತ್ತು. ಈ ಫೆಸ್ಟ್ನಲ್ಲಿ ಫ್ಯಾಷನ್ ಶೋ, ಬಾಟಲ್ ಆಫ್ ಬ್ಯಾಂಡ್ಸ್, ಸ್ಲೋ ರೇಸ್, ರೋರ್, ಸ್ಟ್ಯಾಂಡಪ್ ಕಾಮಿಡಿ, ಹೀಗೆ ಹಲವು ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಸ್ಪರ್ಧೆಗಳು ನಡೆದವು. ಸೋಲೋ ಸಿಂಗಿಂಗ್ ಇದೆ, ಸೋಲೋ ಡಾನ್ಸ್ ಇದೆ, ಗ್ರೂಪ್ ಡಾನ್ಸ್ ಇದೆ, ಮತ್ತು ತುಂಬ ಅಂದರೆ ಫ್ಯಾಷನ್ ಶೋ ಎಲ್ಲ ಇದೆ, ಮತ್ತು ಹಿಂದಿಯಲ್ಲಿ ಗಲಿ ಬಾಯ್ ಮೂವಿ ಇದೆ ಅಲ್ಲ, ಅದರಲ್ಲಿ ಲಿರಿಕ್ಸ್ ಬರೆದವರೆಲ್ಲ ರ್ಯಾಪರ್ಸ್ ಬರ್ತಾ ಇದ್ದಾರೆ. ಸೊ ನಮಗೆಲ್ಲ ತುಂಬ ಖುಷಿ ಇದೆ, ಉತ್ಸಾಹ ಈ ಥರ ನಡೀತಿರೋದಕ್ಕೆ. ಎಲ್ಲ ಸ್ಟಡೀಸಿಂದ ಫುಲ್ಲು ಬ್ರೇಕ್ ಬಂದು ಬರೀ ಫೆಸ್ಟ್ ಮೋಡಲ್ಲಿ ಇರ್ತೀವಿ. ಸೊ ವೆರ್ ಆಲ್ ಲೈಕ್ ವೆರಿ ಎಕ್ಸೈಟೆಡ್. ನಾಳೆ ಮೇನ್ ಅಟ್ರಾಕ್ಷನ್ ಅಂದರೆ ಫ್ಯಾಷನ್ ಶೋ, ಅದು ಈವ್ನಿಂಗ್ ಅಲ್ಲಿ ಫ್ಯಾಷನ್ ಶೋ ನಡೀತಿದೆ. ಸೊ ನಾವು ಒಂದು 15 ವರ್ಷದಿಂದ ಈವೆಂಟ್ ಮಾಡ್ತಾ ಇದ್ದೀವಿ, ಈ ವರ್ಷನೂ ಮಾಡ್ತಾ ಇದ್ದೇವೆ, ಈ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈವೆಂಟ್ಸ್ ಬಂದುಬಿಟ್ಟು ಸೋಲೋ ಸಿಂಗಿಂಗ್, ಸೋಲೋ ಡಾನ್ಸ್, ಬೀಟ್ ಬಾಕ್ಸ್ ಅದೇ ಎಲ್ಲನೂ ಇದೆ ಅಲ್ಲಿ. ಗೆಸ್ಟ್ ಬಂದುಬಿಟ್ಟು ರಾಪಿಡ್ ರಶ್ಮಿ ಮತ್ತು ನಿರಂಜನ್ ದೇಶಪಾಂಡೆ ಅವರು ಬಂದಿದ್ದಾರೆ. ವಿ ಆರ್ ಎಂಜಾಯಿಂಗ್ ಅ ಲಾಟ್ ಫ್ರಮ್ ಹಿಯರ್. ಇನ್ನೂ ಮೊದಲ ದಿನವಾದ ಇಂದು ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ರೇಡಿಯೋ ಜಾಕಿ ರಶ್ಮಿ ಮತ್ತು ನಿರೂಪಕ ನಿರಂಜನ್ ಶೆಟ್ಟಿ ಅವರು ಮಾತುಗಳ ಮೂಲಕ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು. ಒಂದೆಡೆ ಸೈಲೆಂಟ್ ಸಿಂಗಿಂಗ್ ಆದರೆ ಮತ್ತೊಂದೆಡೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿತ್ರಗೀತೆಗಳಿಗೆ ಸಖತ್ ತಪ್ಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ ಫುಲ್ ಎಂಜಾಯ್ ಮಾಡಿದ್ರು. ಸೊ ಇವತ್ತು ಇಲ್ಲಿ BMSIT ಕಾಲೇಜಲ್ಲಿ ಬಂದೀನಿ. ಉತ್ಸಾಹ 2019 ಅದ್ಭುತವಾದ ಕಾರ್ಯಕ್ರಮ. ನನಗೆ ಕಾಲೇಜ್ ಫೆಸ್ಟ್ಗಿಂತ ಸಂತೋಷ ಆಗಿದ್ದು ಇಲ್ಲಿ ಲೆಕ್ಚರ್ಸ್ ಜೊತೆ. ದೇರ್ ಆಲ್ ಸೋ ಫ್ರೆಂಡ್ಲಿ ಆ್ಯಂಡ್ ಹಾಸ್ಪಿಟಾಲಿಟಿ ವೈಸ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಪ್ರತಿಯೊಂದು ಭಾಳ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಫೆಸ್ಟ್ಗಳಲ್ಲಿ ನಾವು ಬಂದಾಗ ಒಂದು ರಿಯಾಕ್ಷನ್ನು, ಅವ್ರ ಜೊತೆ ಇಂಟ್ರಾಕ್ಷನ್ನು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಿಸ್ ಇವೆಂಟ್. ಒಟ್ಟಿನಲ್ಲಿ ಎರಡು ದಿನಗಳ ಕಾಲ ನಡೆಯುವ ಈ ಒಂದು ಉತ್ಸಾಹ ಕಾರ್ಯಕ್ರಮದಲ್ಲಿ ಬಿಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ರಾಮಾಂಜಿ ಎಂ ಬೂದಿಗೆರೆ, ಪವರ್ ಟಿವಿ, ದೇವನಹಳ್ಳಿ.